नमस्कार न्यूज़ 11 ಗೆ ಸ್ವಾಗತ ನಾನು ನವಿತಾ ಜೈನ್ ಯಾತ್ರೆಗೂ ಶಾಕ್ ಜನ ಜಾಗೃತಿಗೂ ಶಾಕ್ ನಾಲ್ಕು ದಿನ ಕೈ ಕಟ್ ಬೈ ಮಚ್ ಕಾಂಗ್ರೆಸ್ ಪ್ಲಾನ್ ಗೆ ಬಿಜೆಪಿ ಇಂದ ನಿಷೇಧಾಜ್ಞೆ ಠಕ್ಕರ್ ಕೊಡಗಿನಲ್ಲಿ ನಾಳೆಯಿಂದ 3 ದಿನಗಳ ಕಾಲ ನಿಷೇಧಾಜ್ಞೆಯನ್ನ ಹೇರಲಾಗಿದೆ ಕಾಂಗ್ರೆಸ್ ಮುತ್ತಿಗೆ ಕಾರ್ಯಕ್ರಮಕ್ಕೂ ಕೂಡ ಬ್ರೇಕ್ ಅನ್ನು ಹಾಕಲಾಗಿದ್ದು ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡುವಂತಹ ಕಾರಣವನ್ನ ಕೊಟ್ಟಿದೆ ಜಿಲ್ಲಾಡಳಿತ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತಹ ಕೆಲಸ ಆಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ 144 ಸೆಕ್ಷನ್ ಜಾರಿ ಮಾಡಲಾಗಿದೆ ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ನಮ್ಮ ಜವಾಬ್ದಾರಿಯಾಗಿದೆ ಹಾಗಾಗಿ 3 ದಿನಗಳ ಕಾಲ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಲಾಗಿದ್ದು ಈಗಾಗಲೇ ಶಾಂತಿ ಸುವ್ಯವಸ್ಥೆಯ ಕಾಪಾಡುವಂತಹ ಒಂದು ಕಾರಣವನ್ನ ಜಿಲ್ಲಾಡಳಿತ ಕೊಟ್ಟಿದೆ ಕಾಂಗ್ರೆಸ್ ಮುತ್ತಿಗೆ ಬಿಜೆಪಿ ಜನಜಾಗೃತಿ ಸಮಾವೇಶಕ್ಕೂ ಬ್ರೇಕ್ ಅನ್ನು ಹಾಕಲಾಗಿದ್ದು ಎಲ್ಲರೂ ಕೂಡ ಜವಾಬ್ದಾರಿಯಿಂದ ಈ ಒಂದು ಕೆಲಸವನ್ನ ಮಾಡಬೇಕು ನಿಷೇಧಾಜ್ಞೆಯನ್ನ ಈಗಾಗಲೇ ಜಾರಿಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ಶಾಂತಿ ವ್ಯವಸ್ಥೆ ಕಾಪಾಡಬೇಕು ಅನ್ನೋದು ಈಗ ಕೆಜಿ ಬೋಪಯ್ಯ ಅವರ ಮಾತು ಜಿಲ್ಲಾಡಳಿತ ಎಲ್ಲಾ ಸೂಕ್ಷ್ಮತೆಯನ್ನ ಗಮನಿಸಿ ಕಾನೂನು ವ್ಯವಸ್ಥೆ ಕಾಪಾಡುವ ದೃಷ್ಟಿಯಿಂದ ನಾಳೆ ಬೆಳಗ್ಗೆಯಿಂದ ನಡೆದು 26 ರ ಸಂಜೆ ಬೆಳಗ್ಗೆವರೆಗೆ 27 ಬೆಳಗ್ಗೆವರೆಗೆ ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ ಹೇಗೆ ಕಾನೂನು ವ್ಯವಸ್ಥೆ ಕಾಪಾಡುವ ಜವಾಬ್ದಾರಿ ಕೇವಲ ಜಿಲ್ಲಾಡಳಿತ ಸರ್ಕಾರಕ್ಕಲ್ಲ ನಮ್ಮ ಜವಾಬ್ದಾರಿಯು ಅಷ್ಟೇ ಇದೆ ನಾವು ಆಡಳಿತ ಪಕ್ಷದಲ್ಲಿ ಇರೋದರಿಂದ ಹಾಗಾಗಿ ನಾವು ಈ ಒಂದು ಜನಜಾಗೃತಿ ಸಭೆ ಮಾಡಬೇಕಾದರೆ ನಮ್ಮ ಪಕ್ಷದಲ್ಲಿ ವ್ಯವಸ್ಥೆ ಇದೆ ನಾವು ಜಿಲ್ಲಾ ಅಧ್ಯಕ್ಷರು ಎಲ್ಲ ಜಿಲ್ಲೆಯ ಪದಾಧಿಕಾರಿಗಳು ಅಪಚುರಣ್ಯನ ಅವರು ನಾವೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಮುಂದೇನು ಈಗ 144 ಅನ್ನೋದರ ಬಗ್ಗೆ ನಾವು ತೀರ್ಮಾನ ಕೈಗೊಳ್ಳಬೇಕಾದರೆ ಮತ್ತೊಮ್ಮೆ ನಾಳೆ ಬೆಳಗ್ಗೆವರೆಗೆ ಸಮಯ ಇದೆ ಪದಾಧಿಕಾರಿಗಳ ಸಭೆ ಕರೆದು ಆಮೇಲೆ ನಾವು ಅದನ್ನು ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರ ಗಮನಕ್ಕೆ ಇಲ್ಲಿಯ ಪ್ರಭಾರಿಗಳ ಗಮನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಎಲ್ಲ ತಂದು ತೀರ್ಮಾನ ತಗೊಳ್ತೇವೆ ಅವರ ಹಾಗೆ ಸ್ಪಾಟ್ ಏಕಚಕ್ರಾಧಿಪತ್ಯ ಡಿಸಿಷನ್ ನಾವು ತಗೊಳ್ಳೋಕೆ ಬರಲ್ಲ ನಮ್ಮ ಪಕ್ಷದಲ್ಲಿ ಆ ವ್ಯವಸ್ಥೆ ಇಲ್ಲವೂ ಇಲ್ಲ